ಎಲ್ರಿಗೂ ನಮಸ್ಕಾರ. ಈ ವಿಷಯ ಹೇಳಬೇಕು ಅಂತ ನಾನು ಈಗೊಂದು ವಿಷಯ ಹೇಳಬೇಕು ನಿಮಗೆ ಅಂತ ನಾನು ಈ ವಿಡಿಯೋ ಕಳಿಸ್ತಾ ಇದ್ದೀನಿ. ಪಬ್ಲಿಕ್ ಮ್ಯೂಸಿಕಲ್ಲಿ ಕನ್ನಡ ಹಾಡೇ ಬರಲ್ಲ. ಪಬ್ಲಿಕ್ ಟಿ ವಿ ರಂಗನಾಥ್ ಅವರೇ, ನಿಮ್ಮ ಪಬ್ಲಿಕ್ ಮ್ಯೂಸಿಕಲ್ಲಿ ಕನ್ನಡ ಹಾಡುಗಳೇ ಬರ್ತಾ ಇಲ್ಲ. ನಿಮ್ದೇನು ಕನ್ನಡ ಪ್ರೀತಿ? ಏಕೆ ಅವೆಲ್ಲ ನಿಮ್ಮ ಮನುಷ್ಯತ್ವ ಅಲ್ವಾ? ತಿನ್ನಕ್ಕೆ ಟಿ ಆರ್ ಪಿ ಜಾಸ್ತಿ ಬಿಡೋಕ್ಕೆ, ನಿಮ್ಮ ಚಾನಲ್ಗಳನ್ನ ಫೇಮಸ್ ಮಾಡ್ಕೊಳ್ಳೋಕ್ಕೆ ಕನ್ನಡದವ್ರು ಬೇಕು, ಕನ್ನಡ ವಿಷಯಗಳು ಬೇಕು, ಕನ್ನಡ ಸಿನಿಮಾದವ್ರು ಬೇಕು. ಏಕೆ ನೀವೇನು ಕನ್ನಡನ ತಿಂದಿಲ್ವಾ? ಇಲ್ಲ ಕನ್ನಡದ ಕರ್ನಾಟಕದಲ್ಲಿ ಇಲ್ವಾ? ನೀವು ಮಾಡೋ ವಿಷಯಗಳನ್ನ ಮಾಡಿ. ಸುದ್ದಿ ಮಾಧ್ಯಮದವರು ಒಳ್ಳೆ ಸುದ್ದಿಗಳನ್ನ ಹಂಚಬೇಕೇ ಹೊರತು ಬೆಂಕಿ ಹಚ್ಚೋ ಸುದ್ದಿಗಳನ್ನ ಹಚ್ಚಬೇಡಿ. ನಿಮ್ಮ ನಿಮ್ಮ ಚಾನಲ್ಗಳ ಬೆಳಕನ್ನು ಬೆಳಗಿಸ್ಕೊಳ್ಳೋಕ್ಕೆ ಕಲಾವಿದರು ಮಾತ್ರ ಮಧ್ಯೆ ಬೆಂಕಿ ಹಚ್ಚಿಬಿಟ್ಟು ಆ ಬೆಂಕಿಯಿಂದ ನೀವು ಹಚ್ಕೊಂಬೇಡಿ. ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳಕನ್ನು ಹಚ್ಕೊಳ್ಳಿ ನೀವು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಎಲ್ಲರ ಮಧ್ಯೆ ತಂದಿಡೋದು, ಫ್ಯಾನ್ಸ್ ಮಧ್ಯೆ ತಂದಿಡೋದು. ಯಾವನೋ ಮೊನ್ನೆ ಇನ್ನೊಂದು ಖಡಕ್ ವಾರ್ನಿಂಗ್ ಕೊಡ್ತೀನಿ ಯಶ್ ಅಭಿಮಾನಿಯವ್ರಿಗೆ. ನೋಡಿ, ದರ್ಶನ್ ಅಣ್ಣ ಎಲ್ಲರದ್ರೂ ರಿಕ್ವೆಸ್ಟ್ ಮಾಡಿದರೆ ಬೇರೆ ಅಭಿಮಾನಿಗಳ ಮಧ್ಯೆ ಅವ್ರ ಹೀರೋ ಬಗ್ಗೆ ಇವ್ರ ಹೀರೋ ಬಗ್ಗೆ ಹಾಕ್ಬೇಡಿ ಅಂತ ಹೇಳಿದರೆ ನಮ್ಮ ದರ್ಶನ್ ಹುಡುಗರು ಸುಮ್ಮನಿದ್ದಾರೆ. ಯಾಕೋ ಯಶ್ ಅಭಿಮಾನಿಗಳದ್ದು ಜಾಸ್ತಿನೇ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಲೆವೆಲ್ ಸುಪ್ರಭಾತ ತೆಗಿಬೇಕಾಗತ್ತೆ ಮಂಡ್ಯ ಸ್ಟೈಲಲ್ಲಿ. ಗೊತ್ತಲ್ಲ ನಮ್ಮದು ಮಂಡ್ಯ ಸ್ಟೈಲ್ ಹೆಂಗಿರುತ್ತೆ ಅಂತ. ಆ ಸುಪ್ರಭಾತನ ದಯವಿಟ್ಟು ಕೇಳಬೇಡಿ, ಕೇಳೋ ಥರ ಮಾಡ್ಕೊಬೇಡಿ. ಅದು ಪರ್ಸ್ನಲ್ಲು, ಬಾಡಿಗೆ ಕಟ್ತಾರೋ ಬಿಡ್ತಾರೋ ಪರ್ಸ್ನಲ್ಲು. ಅದನ್ನ ಹೇಳುತ್ತೆ, ಅದು ನೀವು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಕಿತ್ತಾಡೋದೇನಕ್ಕೆ? ನೀವು ಮಾಡೋಕ್ಕೆ ಕೆಲಸ ಇಲ್ವಾ? ಕಿತ್ತಾಕೊಳ್ಳೋಕ್ಕೆ ಕೆಲಸ ಇಲ್ವಾ ನಿಮಗೆ? ತೋರಿಸಿ. ತುಂಬ ಕಡೆ ಕನ್ನಡ ಬೋರ್ಡ್ಗಳಿಲ್ಲ, ಕನ್ನಡ ವಿಷಯಗಳಿಲ್ಲ ಕರ್ನಾಟಕದಲ್ಲಿ. ಅವಮಾನಕ್ಕೆ ಅಂಥದ್ದನ್ನು ಹಾಕ್ರಿ. ಅದನ್ನು ಬಿಟ್ಬಿಟ್ಟು ನಾವು ಯಶ್ ಹಂಗೆ, ದರ್ಶನ್ ಹಿಂಗೆ, ಸುದೀಪ್ ಹಿಂಗೆ, ಶಿವಣ್ಣ ಹಿಂಗೆ, ಏಕೆ ಮಾನ ಮರ್ಯಾದೆ ಇಲ್ವಾ? ಪ್ರಜಾ ಕನ್ನಡ ಟಿ ವಿ. ಈಗೊಂದು ನಿನ್ನೆ ಮೊನ್ನೆ ಒಂದು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ. ಅವ್ರು ಹೇಳ್ತಾರೆ, ದರ್ಶನ್ ಅವರು ಬಾಸ್ ಬಾಸ್ ಅಂತ ಹೇಳ್ಕೊಂಡು ಒಂಟಿ ಆಗ್ತಾ ಇದ್ದಾರಾ ಅಂತ. ದರ್ಶನ್ ಅಣ್ಣನ್ನ ಅವ್ರು ಯಾವತ್ತಾದ್ರೂ ಬಾಸ್ ಅಂತ ಹೇಳ್ಕೊಂಡಿರೋದನ್ನ ನೋಡಿದ್ದೀರಾ? ಇಲ್ಲ ನಿಮ್ಗೇನಾರು ಬಂದು ಹೇಳಿದಿರಾ ನನ್ನ ಬಾಸು ನನ್ನ ಬಾಸು ಅಂತ? ಅವ್ರು ಯಾವತ್ತು ಅಭಿಮಾನಿಗಳಿಗೆ ಬಾಸು. ಆಯಿತಾ, ನಿಮ್ಮ ಟಿ ಆರ್ ಪಿಗಳನ್ನ ಗಿಟ್ಟಿಸ್ಕೊಳ್ಳೋಕ್ಕೆ, ನಿಮ್ಮ ಒಂದು ಚಾನಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕಲಾವಿದರ ಮಧ್ಯೆ ತಂದು ಬೆಂಕಿ ಇಡೋ ಕೆಲಸ ಮಾಡಬೇಡಿ. ನಿಮ್ಮನೆ ದೀಪ, ನಿಮ್ಮ ಚಾನಲ್ ದೀಪ ಬೆಳಗಿಸ್ಕೊಳ್ಳೋಕ್ಕೆ ಕಲಾವಿದರ ಮಧ್ಯೆ ಬೆಂಕಿ ಹಚ್ಚಿಬಿಟ್ಟು ಆ ಬೆಂಕಿಯಿಂದ ನೀವು ಹಚ್ಕೊಬೇಡಿ. ಆಯಿತಾ, ಒಳ್ಳೊಳ್ಳೆ ವಿಷಯಗಳಿದೆ ಆ ಥರ ನೀವು ಒಂದು ವಿಷಯಗಳನ್ನ ತೋರ್ಸೋಕ್ಕೆ. ಅದನ್ನ ಬಿಟ್ಬಿಟ್ಟು ನೀವು ಮೊನ್ನೆ ಒಂದು ಸುದೀಪ್ ಅಣ್ಣಂಗೆ ಒಂದು ಪ್ರಶ್ನೆ ಕೇಳಿದ್ರಿ ಇಂಟರ್ವ್ಯೂವಲ್ಲಿ, ನೋಡಿದೆ, ದರ್ಶನ್ ಯಾಕೆ ಬರ್ತಾ ಇಲ್ಲ, ನೀವು ಕರೆದಿಲ್ವಾ? ಪಾ ದರ್ಶನ್ ಅಣ್ಣಂಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ, ಅವ್ರು ಬರಲ್ಲ. ಅವ್ರು ಶೂಟಿಂಗ್ಲಿ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವ್ರು ಏನೇನು ಮಾಡೋಕೆ ಮಾಡ್ತಾರೆ. ಅದನ್ನು ಬಿಟ್ಟು ಅದನ್ನು ನೀವು ಎಲ್ಲದರಲ್ಲೂ ಮೂಗು ತೋರಿಸ್ಕೊಂಡು ದರ್ಶನ್ ಹತ್ರ ಸುದೀಪ್ ಬಗ್ಗೆ ಕೇಳೋದು, ಸುದೀಪ್ ಬಗ್ಗೆ ಹತ್ರ ದರ್ಶನ್ ಬಗ್ಗೆ ಕೇಳೋದು, ಏಕೆ ನಿಮ್ಮನೇಲಿ ಯಾರು ಇಲ್ವಾ ಕೇಳೋಕ್ಕೆ? ಬೇರೆ ವಿಷಯಗಳನ್ನ ತೋರಿಸಿ. ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಶಸ್ತಿ ಕೊಟ್ಟಿದೆ ಹುಡುಗಿ, ಆ ಹುಡುಗಿ ಬಗ್ಗೆ ತೋರಿಸಿ. ಕಣ್ಣು ನೋಡಿದವ್ರದ್ದು, ಕಾಲೆತ್ತವ್ರದ್ದು, ಅದೆತ್ತಿದ್ದವ್ರದ್ದೆಲ್ಲ ತೋರಿಸ್ತೀರಾ ಚೆನ್ನಾಗಿ? ಅವ್ರು ಹಂಗೆ ಮಾಡೋದು. ಆ ಕಿತ್ತೋಗಿರೋ ತುಳಸಿ ಪ್ರಸಾದ ಬಗ್ಗೆ ತೋರಿಸ್ತೀರಾ ರೀ ನಿಮ್ಮ ನಿಮ್ಮ ಚಾನಲ್ಗಳು ಈಗಿನ ಮೀಡಿಯಾಗಳಲ್ಲಿ? ಈಗಿನ ಸುದ್ದಿ ಮಾಧ್ಯಮಗಳು ಏನಾಗಿದೆ ಅಂದರೆ, ಬೇಕಾದನ್ನು ತೋರಿಸ್ತಾ ಇಲ್ಲ, ಬೇಡದನ್ನು ತೋರಿಸ್ತಾ ಇದ್ದೀರಾ. ಆಯಿತಾ, ತುಳಸಿ ಪ್ರಸಾದ್ ಏನು ದೊಡ್ಡ ಸಿಂಗರಾ? ಏನು ದೊಡ್ಡ ಗಾನಕ್ಕೆ ಹೋಗಿಲ್ಲಣ್ಣ ಅವನು? ಹಾಂ, ಇರೋ ಬರೋ ಕನ್ನಡ ಹಾಡುಗಳನ್ನ ಹಾಳು ಮಾಡ್ತಾವನ ಕಳ್ಳನ ಮಗ, ಕಿತ್ತೋದ ನನ್ನ ಮಗ, ಬಿಗ್ ಬಜಾರ್ ಕಳ್ತನ ಮಾಡ್ತಗಳಾಕೊಂಡ. ಅವನ್ನ ಕರ್ಕೊಂಡು ಬಿ ಟಿ ವಿ ಅವ್ರು ಫೇಮಸ್ ಮಾಡ್ತಾರೆ. ಪ್ರಜಾ ಟಿ ವಿ ಅವರು ಇಲ್ದೇ ಇರೋದ್ರ ಬಗ್ಗೆ ಕೆಣಿಕೊಂಡು ಕಲಾವಿದ್ರ ಬಗ್ಗೆ ಪಿಟಿಂಗ್ ಇಡ್ತಾರೆ. ಏನು ಬೇರೆ ವಿಷಯಗಳೇ ಸಿಗಲ್ವ ನಿಮಗೆ? ಹಾಂ, ಇಲ್ಲಾನು ಮೂರು ವರ್ಗದವರಿಗೆ ನಾನು ಹೆಚ್ಚು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಒಂದು ಯಶ್ ಅಭಿಮಾನಿಗಳ ಮಧ್ಯೆ ತಂದಿಡ್ತಾರೆ ಅವ್ರದ್ದು. ಅದೊಂದು ಸುದ್ದಿ ಮಾಧ್ಯಮಗಳ ಬಗ್ಗೆ ಇವ್ರು ಈ ಎರಡು ವಿಷಯಗಳಲ್ಲಿ ತುಂಬ ಬೇಸರ ಆಗಿದೆ. ಇನ್ನು ಮುಂದೆ ದರ್ಶನ್ ಅಣ್ಣನ ಬಗ್ಗೆ ಆಗಲಿ, ಸುದೀಪ್ ಅಣ್ಣನ ಬಗ್ಗೆ ಆಗಲಿ, ಶಿವಣ್ಣ
ಎಲ್ಲರೂ ಕರ್ನಾಟಕದಲ್ಲಿ ಒಟ್ಟಿಗೆ ಅಣ್ಣ ತಮ್ಮನ ಥರ ಇದ್ದಾರೆ. ಮಕ್ಕಳ ಇದಿರಲ್ಲ ನೀವು ಸುದ್ದಿ ಮಾಧ್ಯಮದವರು, ಈ ಫ್ಯಾನ್ಸ್ಗಳು ತಂದು ಇಡೋದು ನೀವೇನೆ. ಈ ತಂದಿಡೋ ಕೆಲಸನ ಬಿಟ್ಬಿಟ್ಟು ಮುಂದೆ ಬರೋ ಕೆಲಸನ ಮಾಡಿ, ಉದ್ಧಾರ ಆಗೋ ಕೆಲಸನ ಮಾಡಿ. ಇದು ಶಾಶ್ವತ ಅಲ್ಲ ಆಯ್ತಾ. ನಮ್ಮ ಮನೆಗೆ ನಾವು ಬೆಂಕಿ ಹಚ್ಕೊಳ್ಳೋದು ತುಂಬ ತಪ್ಪು, ಆರ್ಸೋಕ್ಕೆ ಯಾರೂ ಬರಲ್ಲ. ಇಂಥರ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಸ್ಟಾಪ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಮೀಡಿಯಾದವರು ತೋರಿಸೋಂಥ ತೋರಿಸೋದನ್ನು ತೋರಿಸಿ, ಬ್ಯಾಡ್ದಿರೋದೆಲ್ಲ ತೋರಿಸ್ಬೇಡಿ. ಏನೋ ಕಿತ್ತೋ ತುಳಸಿ ಪ್ರಸಾದ್ ಮೊನ್ನೆ ಬಟ್ಟೆ ಬಿಟ್ಬಿಟ್ಟು ವಿಡಿಯೋ ಮಾಡಾಕಿದ್ದಾನೆ. ಯಾಕೆ ಮಾನ ಮರ್ಯಾದೆ ಇಲ್ವಾ? ಏನು ಮಾಡ್ತಿದ್ದಾರೆ ಮೀಡಿಯಾಗಳು? ಉಗಿದು ಬಂಧಿಸೋಕ್ಕೆ ಕೊಡಿ ಸೂಚನೆನ, ಬಂಧಿಸಬೇಕು ಅಂತ. ಇನ್ಮಿಕ್ಕದಕ್ಕೆಲ್ಲ ಹೋಗ್ತೀರಾ? ಅಯ್ಯೋ ಅವ್ರು ಹಂಗೆ ಮಾಡಿಬಿಟ್ರು, ಅವ್ರು ಹಿಂಗೆ ಮಾಡಿಬಿಟ್ರು ಅಂತ ಮೊನ್ನೆ ಹುಚ್ಚ ವೆಂಕಟ್ಟು ಕುಡ್ಕೊಂಡು ತಿರ್ಕೊಂಡು ಬೇಕರಿಯವ್ರಿಗೆಲ್ಲ ಹೊಡೆದಿದ್ದಾನೆ. ಅದನ್ನು ಹೇಳೋಕ್ಕಾಗಲ್ವ ನೀವು? ಏಕೆ ಬಾಯಿಂಗಿರ ಟೇಪ್ ಹಾಕ್ಕೊಂಡಿದ್ದೀರ ನೀವು? ಇನ್ಮಿಕ್ಕದ ವಿಷಯ, ದರ್ಶನ್ ಸುದೀಪ್ ವಿಷಯ, ಶಿವಣ್ಣನ ವಿಷಯ ಅಂದ್ರೆ ಏನು ಕಿವಿಗಳು ನೆಟ್ಟಗಾಗ್ಬಿಡ್ತಾ ನಿಮಗೆಲ್ಲ? ಮಾನ ಮರ್ಯಾದೆ ಇದ್ದರೆ ಒಳ್ಳೆ ವಿಷಯಗಳನ್ನ ತೋರಿಸಿ. ಯಾಕ್ರಿ ಕರ್ನಾಟಕದಲ್ಲಿ ಕನ್ನಡಿಗರ ಮಧ್ಯೆ ಬೆಂಕಿ ಹಚ್ತೀರಾ? ಇನ್ನು ಇದು ಸ್ಯಾಂಪಲ್ಲು. ಇನ್ನು ಮುಂದೆ ಇದೇ ಥರ ಕಂಟಿನ್ಯೂ ಆದರೆ ಇನ್ನೂ ಇನ್ನೂ ಸುಪ್ರಭಾತದಲ್ಲಿ ಬೈಬೇಕಾಗತ್ತೆ. ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆಯಿತಾ.